ಫ್ರೆಂಡ್ಸ್ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇಂದು ನಾವು ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಪ್ರಶ್ನೋತ್ತರಗಳ ಕಡೆ ನೋಡೋಣ ಮೊದಲನೇದಾಗಿ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಂತರ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅದರಂತೆಯೇ ವಿಡಿಯೋವನ್ನು ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿಯಾಗಿ ವಿಡಿಯೋವನ್ನು ವೀಕ್ಷಿಸಿ ಸೊ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಇವಾಗ ಮೊದಲನೇದಾಗಿ ಏಷ್ಯಾದ ಅತ್ಯಂತ ಕೆಳಮಟ್ಟದ ಬಿಂದು ಯಾವುದು ಯಾವುದಪ್ಪ ಅಂತಂದರೆ ಮೃತ ಸಮುದ್ರ ಹೌದಾ ಮುಂದಿನ ಪ್ರಶ್ನೆ ಪ್ರಪಂಚದ ಭೂಖಂಡಗಳಲ್ಲಿ ದೊಡ್ಡದು ಯಾವುದು ಅಂದರೆ ದೊಡ್ಡ ಖಂಡ ಯಾವುದು ಅಂತ ಕೇಳಿದ್ದಾರೆ ಏಷ್ಯಾ ಖಂಡ ಪ್ರಪಂಚದ ಭೂಖಂಡಗಳಲ್ಲಿ ಅತ್ಯಂತ ದೊಡ್ಡವರಾದಂತಹ ಖಂಡ ನಂತರ ಏಷ್ಯಾ ಖಂಡದಲ್ಲಿರುವ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಏಷ್ಯಾ ಖಂಡದಲ್ಲಿ ನಲವತ್ತೆಂಟು ರಾಷ್ಟ್ರಗಳಿದ್ದಾವೆ ಅಂತ ಹೇಳ್ಬೋದು ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ಗಡಿಯು ಸಾಮಾನ್ಯವಾಗಿ ಯಾವ ಕಾಲುವೆಯ ಮುಖಾಂತರ ಹಾಯ್ದು ಹೋಗುತ್ತದೆ ಸುಯೇಜ್ ಕಾಲುವೆ ಮುಂದಿನ ಪ್ರಶ್ನೆ ವೈಪರೀತ್ಯಗಳ ಖಂಡ ಎಂದು ಯಾವ ಖಂಡವನ್ನು ಕರೆಯುತ್ತಾರೆ ಏಷ್ಯಾ ಖಂಡವನ್ನು ಏನಂತ ಕರೀತಾರೆ ವೈಪರೀತ್ಯಗಳ ಖಂಡ ಅಂತೇಳ್ಬಿಟ್ಟು ಕರೀತಾರೆ ಮುಂದಿನ ಪ್ರಶ್ನೆ ಸ್ನೇಹಿತರೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಮಳೆ ಪಡೆಯುವಂತಹ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಮೇಘಾಲಯ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಮಳೆಯಾಗುತ್ತೆ ಅದರಲ್ಲೂ ಪರ್ಟಿಕ್ಯುಲರ್ ಪಿಲ್ ಪ್ಲೇಸ್ ಅಂತಂದರೆ ಮೌಸಿನ್ ರಾಮ್ ಸೊ ಮುಂದಿನ ಪ್ರಶ್ನೆ ಮೌಸಿನ್ ರಾಮ್ ಅತಿ ಹೆಚ್ಚು ಮಳೆ ಅಂದರೆ ಎಷ್ಟು ಸೆಂಟಿಮೀಟ್ರು ಅಲ್ಲಿ ಮಳೆ ಬೀಳುತ್ತೆ ಸುಮಾರು ಒಂದು ಸಾವಿರದ ನೂರ ಎಂಬತ್ತೇಳು ಸೆಂಟಿಮೀಟರ್ನಷ್ಟು ಅಲ್ಲಿ ಮಳೆ ಆಗುತ್ತೆ ಮುಂದಿನ ಪ್ರಶ್ನೆ ಏಷ್ಯಾ ಖಂಡದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಸುಮಾರು ಎಷ್ಟಿದೆ ನಲವತ್ನಾಲ್ಕು ಮಿಲಿಯನ್ ಚದರ ಕಿಲೋಮೀಟರ್ಗಳಷ್ಟು ಏಷ್ಯಾ ಖಂಡದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಇದೆ ಅಂತ ಹೇಳ್ಬೋದು ಒಂಬತ್ತನೇ ಪ್ರಶ್ನೆ ಪ್ರಪಂಚದ ಮೇಲ್ಮೈ ವಿಸ್ತೀರ್ಣದಲ್ಲಿ ಏಷ್ಯಾ ಖಂಡ ಎಷ್ಟು ಭಾಗದಷ್ಟಾಗಿದೆ ಅಂತಂದ್ರೆ ಶೇಕಡ ಮೂವತ್ತ್ ಮೂರರಷ್ಟು ಏಷ್ಯಾ ಖಂಡದ ಮೇಲ್ಮೈ ವಿಸ್ತೀರ್ಣ ಇದೆ ಯುರೋಪ್ ಮತ್ತು ಏಷ್ಯಾಗಳನ್ನು ಒಟ್ಟುಗೂಡಿಸಿ ಏನಂತ ಕರೀತಾರೆ ಅಂತ ಅಂದರೆ ಯುರೇಷ್ಯಾ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಏಷ್ಯಾ ಖಂಡವು ಮೂರು ಕಡೆ ಡ್ಯಾಶ್ ಮತ್ತು ಒಂದು ಕಡೆ ಡ್ಯಾಶ್ ಭಾಗದಿಂದ ಆವರಿಸಿದೆ ಸಾಗರಗಳು ಮತ್ತು ಭೂಭಾಗಗಳಿಂದ ಏನಾಗಿದೆ ಏಷ್ಯಾ ಖಂಡ ಆವರಿಸಿದೆ ಏಷ್ಯಾ ಖಂಡದ ಉತ್ತರಕ್ಕೆ ಯಾವ ಸಾಗರವಿದೆ ಆರ್ಟಿಕ್ ಸಾಗರ ಏಷ್ಯಾ ಖಂಡದ ಉತ್ತರಕ್ಕಿದೆ ಅಂತ ಹೇಳ್ಬೋದು ನಂತರ ಏಷ್ಯಾ ಖಂಡದ ಪೂರ್ವ ಭಾಗದಲ್ಲಿ ಯಾವ ಸಾಗರವಿದೆ ಏಷ್ಯಾ ಖಂಡದ ಪೂರ್ವ ಭಾಗದಲ್ಲಿ ನಾವು ನೋಡುವುದಾದರೆ ಅಲ್ಲಿ ಫೆಸಿಫಿಕ್ ಸಾಗರ ಕಂಡುಬರುತ್ತೆ ಮುಂದಿನ ಪ್ರಶ್ನೆ ಏಷ್ಯಾ ಖಂಡದ ದಕ್ಷಿಣದಲ್ಲಿ ಯಾವ ಸಾಗರವಿದೆ ಅಂತ ಕೇಳಿದರೆ ಹಾಂ ನೋಡಿ ಏಷ್ಯಾ ಖಂಡದ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಬರುತ್ತೆ ಅಲ್ವಾ ನೆಕ್ಸ್ಟ್ ಏಷ್ಯಾ ಖಂಡದ ಪಶ್ಚಿಮಕ್ಕೆ ಯಾವ ಖಂಡವಿದೆ ಪಶ್ಚಿಮಕ್ಕೆ ಯುರೋಪ್ ಖಂಡ ಇದೆ ಬಾಕ್ಸೈಟ್ ಇದು ಎಂಥ ಲೋಹವಾಗಿದೆ ಇದು ಕಬ್ಬಿಣೇತರ ಲೋಹ ಅಂತ ಹೇಳ್ಬೋದು ಪ್ರಪಂಚದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ದೊರೆಯುವಂತಹ ಅಥವಾ ಹೊಂದಿರುವಂತಹ ರಾಷ್ಟ್ರ ಯಾವುದು ಬೇರೆ ಯಾವುದಲ್ಲ ನಮ್ಮ ನೆರೆಯ ರಾಷ್ಟ್ರವಾದಂತಹ ಚೀನಾ ದೇಶದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ಸಿಗುತ್ತೆ ಕ್ಷೇತ್ರ ಮತ್ತು ಜನಸಂಖ್ಯೆ ಎರಡರಲ್ಲೂ ಏಷ್ಯಾದ ಚಿಕ್ಕ ದೇಶ ಯಾವುದು ಯಾವುದಪ್ಪ ಅಂದ್ರೆ ಮಾಲ್ಡೀವ್ಸ್ ಇಲ್ಲಿ ಏನಾಗಿದೆ ಕ್ಷೇತ್ರ ಮತ್ತು ಅದರ ತಕ್ಕಂತೆ ಜನಸಂಖ್ಯೆನೂ ಕೂಡ ಏನಾಗಿದೆ ತುಂಬಾ ಕಡಿಮೆ ಇದೆ ಹಾಗಾಗಿ ಇದನ್ನ ಏಷ್ಯಾದ ಚಿಕ್ಕ ದೇಶ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಮಂಚೂರಿಯ ಕೈಗಾರಿಕಾ ಪ್ರದೇಶ ಯಾವ ದೇಶದಲ್ಲಿದೆ ಈ ಒಂದು ಕೈಗಾರಿಕಾ ಪ್ರದೇಶ ಚೀನಾದಲ್ಲಿ ನಾವು ನೋಡ್ಬೋದು ಪ್ರಪಂಚದಲ್ಲೇ ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸುವಂತಹ ದೇಶ ಯಾವುದು ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತಿದ್ದೇ ಇದೆ ಸೌದಿ ಅರೇಬಿಯಾದಲ್ಲಿ ಏನು ಮಾಡ್ತಾರೆ ಪೆಟ್ರೋಲಿಯಂನ ಒಂದು ಉತ್ಪಾದನೆ ಹೆಚ್ಚು ಮಾಡಲಾಗುತ್ತೆ ಏಷ್ಯಾ ಖಂಡದಲ್ಲಿ ಎಷ್ಟು ಬಿಲಿಯನ್ ಜನಸಂಖ್ಯೆ ಇದೆ ಅಂತ ಕೇಳಿದ್ದಾರೆ ಸುಮಾರು ನಾಲ್ಕು ಪಾಯಿಂಟ್ ಎರಡು ಬಿಲಿಯನ್ ಅಷ್ಟು ಜನಸಂಖ್ಯೆ ಇರೋದನ್ನ ನಾವು ಇಲ್ಲಿ ಕಾಣ್ಬೋದು ಪ್ರಮುಖ ಕೈಗಾರಿಕೆ ಮತ್ತು ಕೈಗಾರಿಕಾ ಚಟುವಟಿಕೆಗಳನ್ನುಳ್ಳ ಪ್ರದೇಶಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಎಸ್ ಕೈಗಾರಿಕಾ ಪ್ರದೇಶ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತ ಮುಂದಿನ ಪ್ರಶ್ನೆ ಕಹೀನ್ ಕೈಗಾರಿಕಾ ಪ್ರದೇಶವು ಯಾವ ದೇಶದಲ್ಲಿ ಇದೆ ಜಪಾನ್ ದೇಶದಲ್ಲಿ ನಾವು ಕಹೀನ್ ಕೈಗಾರಿಕಾ ಪ್ರದೇಶವನ್ನು ಕಾಣಬಹುದು ಮುಂದಿನ ಪ್ರಶ್ನೆ ಸ್ನೇಹಿತರೆ ಇಲ್ಲಿ ಸಂಬಂಧೀಕರಿಸೋದಿದೆ ಹೂಗ್ಲಿ ಕೋಲ್ಕತ್ತಾ ಪ್ರದೇಶ ಮುಂಬೈ ಎಸ್ ಪುಣೆ ಪ್ರದೇಶ ಪ್ರಪಂಚದ ಅತಿ ಎತ್ತರವಾದಂತಹ ಪ್ರಸ್ಥಭೂಮಿ ಯಾವುದು ಎಸ್ ಟಿಬೆಟ್ ಪ್ರಪಂಚದ ಅತ್ಯಂತ ಎತ್ತರವಾದಂತಹ ಪ್ರಸ್ಥಭೂಮಿಯಾಗಿದೆ ಭೂಮಿಯಾಗಿದೆ ಮುಂದಿನ ಪ್ರಶ್ನೆ ನೋಡೋಣ ಪ್ರಪಂಚದ ಅತ್ಯಂತ ವಿಶಾಲವಾದಂತಹ ಒಳನಾಡಿನ ಜಲರಾಶಿ ಯಾವುದು ಕ್ಯಾಸ್ಪಿಯನ್ ಸಮುದ್ರ ಅಂತ ಹೇಳಿ ಕರಿತೀವಲ್ಲ ಅದು ಏನಾಗಿದೆ ಪ್ರಪಂಚದ ಅತ್ಯಂತ ವಿಶಾಲವಾದಂತಹ ಒಳನಾಡಿನ ಜಲರಾಶಿಯಾಗಿದೆ ಪೆಟ್ರಾ ಅಂತಂದರೆ ಎದು ಕರೀತಾರೆ ಕಲ್ಲು ಇದಕ್ಕೆ ಪೆಟ್ರಾ ಅಂತೇಳಿ ಕರೀತಾರೆ ಓಲಿಯಂ ಎಂದರೆ ತೈಲ ಹೌದಾ ವುಹಾನ್ ಕೈಗಾರಿಕಾ ಪ್ರದೇಶ ಯಾವ ರಾಷ್ಟ್ರದಲ್ಲಿದೆ ಚೀನಾ ರಾಷ್ಟ್ರದಲ್ಲಿ ವುಹಾನ್ ಕೈಗಾರಿಕಾ ಪ್ರದೇಶ ಕಂಡುಬರುತ್ತೆ ಪ್ರಪಂಚದಲ್ಲೇ ಆಳವಾದಂತಹ ಸರೋವರ ಯಾವುದು ಬೈಕಲ್ ಸರೋವರ ಬೈಕಲ್ ಸರೋವರ ಎಲ್ಲಿ ಕಂಡುಬರುತ್ತೆ ಅಂದರೆ ದಕ್ಷಿಣದ ಸೈಬೀರಿಯಾದಲ್ಲಿ ನಾವು ಬೈಕಲ್ ಸರೋವರನ್ನು ನೋಡಬಹುದು ಪ್ರಪಂಚದ ಮೇಲ್ಛಾವಣೆ ಎಂದು ಯಾವುದನ್ನು ಕರೆಯಲಾಗುತ್ತೆ ಯಾವುದು ಟಿಬೆಟ್ ರಾಷ್ಟ್ರವನ್ನು ಏಷ್ಯಾ ಖಂಡದ ಅತ್ಯಂತ ಎತ್ತರವಾದಂತಹ ಬಿಂದು ಯಾವುದು ಮೌಂಟ್ ಎವರೆಸ್ಟ್ ಇದನ್ನ ಅತ್ಯಂತ ಎತ್ತರವಾದಂತಹ ಶಿಖರ ಅಂತೇಳಿ ಕರೆಯಲಾಗುತ್ತೆ ಮೌಂಟ್ ಎವರೆಸ್ಟ್ನ ಎತ್ತರ ಎಷ್ಟಿದೆ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ನಷ್ಟು ಮೌಂಟ್ ಎವರೆಸ್ಟ್ನ ಎತ್ತರ ಇದೆ ಪ್ರಪಂಚದಲ್ಲೇ ಹೆಚ್ಚಿನ ಸಂಖ್ಯೆಯ ಹಿಮ ನದಿಗಳು ಯಾವ ಪರ್ವತ ಸರಣಿಗಳಲ್ಲಿವೆ ಅಂದರೆ ಕಾರಾಕೋರಂ ಶ್ರೇಣಿಗಳು ಪರ್ವತ ಶ್ರೇಣಿಗಳನ್ನು ಬರುತ್ತಲ್ಲ ಸೊ ಅಲ್ಲಿ ಹೆಚ್ಚಿನ ಸಂಖ್ಯೆಯ ಹಿಮ ನದಿಗಳು ಇರೋದನ್ನು ನಾವು ಕಾಣ್ಬೋದು ಹ್ಯಾಂಡ್ಶಿನ್ ಕೈಗಾರಿಕಾ ಪ್ರದೇಶ ಯಾವ ದೇಶದಲ್ಲಿದೆ ಅಂತ ಕೇಳಿದ್ದಾರೆ ಸೊ ಯಾವ ದೇಶದಲ್ಲಿದೆ ಜಪಾನ್ ದೇಶದಲ್ಲಿದೆ ಮುಂದಿನ ಪ್ರಶ್ನೆ ಪೆಟ್ರೋಲಿಯಂ ಶಬ್ದ ಯಾವ ಭಾಷೆಯ ಎರಡು ಪದಗಳಿಂದ ಸಂಯೋಜಿತವಾದದ್ದು ಲ್ಯಾಟಿನ್ ಭಾಷೆ ಎರಡು ಲ್ಯಾಟಿನ್ ಭಾಷೆ ಎರಡು ಪದಗಳಿಂದ ಪೆಟ್ರೋಲಿಯಂ ಅಂತಕ್ಕಂಥ ಶಬ್ದ ಸಂಯೋಜಿತವಾಗಿದೆ ಸಮಶೀತೋಷ್ಣ ವಲಯದ ಹುಲ್ಲುಗಾವಲನ್ನ ಏನಂತ ಕರಿತೀವಿ ಸ್ಟೆಪ್ಪಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಟಂಡ್ರಾ ಸಸ್ಯವರ್ಗವು ಯಾವ ಕರಾವಳಿಯ ಉದ್ದಕ್ಕೂ ಕಿರಿದಾದಂತಹ ಭಾಗದಲ್ಲಿ ಕಂಡುಬರುತ್ತದೆ ಯಾವ ಭಾಗದಲ್ಲಿ ಆರ್ಕ್ಟಿಕ್ ಹೌದಾ ನೆಕ್ಸ್ಟ್ ಏಷ್ಯಾ ಖಂಡದಲ್ಲಿ ಯಾವ ಮಾರುತಗಳಿಂದ ಬೇಸಿಗೆಯಲ್ಲಿ ಹೆಚ್ಚು ಮಳೆಯಾಗುತ್ತದೆ ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತೇ ಇರುತ್ತೆ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಏನಾಗುತ್ತೆ ಬೇಸಿಗೆಯಲ್ಲಿ ಹೆಚ್ಚಾಗಿ ಕೂಡ ಮಳೆಯಾಗುತ್ತೆ ಏಷ್ಯಾದ ಜನರ ಪ್ರಮುಖ ವೃತ್ತಿ ಯಾವುದು ಅಂದರೆ ವ್ಯವಸಾಯ ಚೀನಾದ ನೈಋತ್ಯಕ್ಕೆ ಯಾವ ಪ್ರಸ್ಥಭೂಮಿ ಇದೆ ಯಾವ ಪ್ರಸ್ಥಭೂಮಿ ಇದೆ ನೈಋತ್ಯಕ್ಕೆ ಯುನ್ನಾನ್ ಅಂತಕ್ಕಂಥ ಒಂದು ಪ್ರಸ್ಥಭೂಮಿ ಇರೋದನ್ನು ನಾವು ಕಾಣ್ಬೋದು ಶಾನ್ ಪ್ರಸ್ಥಭೂಮಿ ಯಾವ ರಾಷ್ಟ್ರದಲ್ಲಿದೆ ಶಾನ್ ಪ್ರಸ್ಥಭೂಮಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಮಯನ್ಮಾರ್ ರಾಷ್ಟ್ರದಲ್ಲಿ ನಾವು ಇದನ್ನ ಕಾಣ್ಬೋದು ದಕ್ಷಿಣ ಏಷ್ಯಾದಲ್ಲಿಯೇ ಅತೀ ದೊಡ್ಡ ದೇಶ ಯಾವುದು ದಕ್ಷಿಣ ಏಷ್ಯಾದಲ್ಲಿ ಸ್ನೇಹಿತರೆ ಇಲ್ಲಿ ಇಡೀ ಏಷ್ಯಾ ಕಂಡದ್ ನಾವು ಕೇಳ್ತಾ ಇಲ್ಲ ದಕ್ಷಿಣ ಏಷ್ಯಾದಲ್ಲಿ ಅಂತಂದು ಬಂದರೆ ಭಾರತ ಅತಿ ದೊಡ್ಡ ದೇಶ ಅಮುರ್ ನದಿ ಯಾವ ದೇಶದಲ್ಲಿ ಕಂಡುಬರುವುದು ರಷ್ಯಾ ದೇಶದಲ್ಲಿ ಅಮುರ್ ನದಿ ಕಂಡುಬರುತ್ತೆ ಹ್ಯಾಂಗ್ ಹೋ ನದಿ ಯಾವ ದೇಶದಲ್ಲಿ ಕಂಡುಬರುವುದು ಚೀನಾ ದೇಶದಲ್ಲಿ ಹ್ಯಾಂಗ್ ಹೋ ನದಿ ಕಂಡುಬರುತ್ತೆ ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು ಭತ್ತ ಮತ್ತು ಗೋಧಿ ಏಷ್ಯಾ ಖಂಡದಲ್ಲಿಯೇ ಭತ್ತ ಉತ್ಪಾದಿಸುವ ಪ್ರಮುಖ ದೇಶಗಳು ಯಾವುವು ಅತ್ಯಂತ ಹೆಚ್ಚಿನದಾಗಿ ಉತ್ಪಾದನೆ ಮಾಡ್ತಕ್ಕಂತಹ ದೇಶಗಳು ಅಂತಂದರೆ ಚೀನಾ ಮತ್ತು ಭಾರತ ಇವೆರಡು ರಾಷ್ಟ್ರಗಳಲ್ಲಿ ಹೆಚ್ಚಿನದಾಗಿ ಭತ್ತವನ್ನು ಉತ್ಪಾದನೆ ಮಾಡಲಾಗುತ್ತೆ ಪ್ರಪಂಚದಲ್ಲಿ ಎರಡನೆಯ ಪ್ರಮುಖ ಕಬ್ಬು ಉತ್ಪಾದಿಸುವಂತಹ ರಾಷ್ಟ್ರ ಯಾವುದು ಬೇರೆ ಯಾವುದಲ್ಲ ನಮ್ಮ ದೇಶ ಭಾರತ ಚಾಂಗ್ ಚಿಯಾಂಗ್ ಚಾಂಗ್ ಜಿಯಾಂಗ್ ಕೈಗಾರಿಕಾ ಪ್ರದೇಶ ಯಾವ ದೇಶದಲ್ಲಿದೆ ಅಂದ್ರೆ ಚೀನಾ ದೇಶದಲ್ಲಿ ಚಾಂಗ್ ಜಿಯಾಂಗ್ ಅಂತಕ್ಕಂಥ ಕೈಗಾರಿಕಾ ಪ್ರದೇಶವನ್ನು ನಾವು ಕಾಣಬಹುದು ಐಸೆ ಕೊಲ್ಲಿ ಕೈಗಾರಿಕಾ ಪ್ರದೇಶವು ಯಾವ ದೇಶದಲ್ಲಿದೆ ಐಸೆ ಕೊಲ್ಲಿ ಕೈಗಾರಿಕಾ ಪ್ರದೇಶವನ್ನು ನಾವು ಜಪಾನ್ ದೇಶದಲ್ಲಿ ಕಾಣಬಹುದು ಸೊ ಹಾಗಿದ್ರೆ ಸ್ನೇಹಿತರೆ ಇಲ್ಲಿವರೆಗೂ ಕೂಡ ನಾವು ಭೂಗೋಳಕ್ಕೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆ ಹಾಗೂ ಅದಕ್ಕೆ ಸಂಬಂಧಿಸಿದ ಉತ್ತರಗಳನ್ನು ನಾವು ನೋಡಿದ್ದೇವೆ ದಯವಿಟ್ಟು ವಿಡಿಯೋ ಲೈಕ್ ಅದಲ್ಲಿ ಶೇರ್ ಮಾಡಿ ಹಾಗೆಯೇ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್